हतने तरगति व्यार्थी गणित उड़े पट के स्वागत अन्वेषित ना एम एस कडलेवट कर्नाटक पब्लिक स्कूल एक्कंची तालूक सिंधी इंदु वर्ग समीकरण पाठ दिन अभ्यास 13.3 समस्या बिड़सोण केळगिन समीकरण मूल सूत्र सहायद कंडुहिडियिरि अंत समीकरण ऐन 1/x + 4 माइनस 1/x - 7 इज इक्वल टू 11/30 इदु समीकरण ಈ ಸಮೀಕರಣದ ಮೂಲಗಳನ್ನು ಸೂತ್ರ ಸಹಾಯದಿಂದ ಕಂಡುಹಿಡಿ ಅಂತ ಹೇಳಿದರು ಇದು ಸಮೀಕರಣ ನೋಡಿದ್ರೆ ಇದು ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಇಲ್ಲ ನಾವು ax² + bx + c = 0 ರೂಪಕ್ಕೆ ಇದನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು ಪರಿವರ್ತನೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಇಲ್ಲಿ ಛೇದ x + 4 ಅದ ಇಲ್ಲಿ ಛೇದ x - 7 ಅದ ಇವು ಎರಡರ ಲಸ ತಕೋಬೇಕು x + 4 ಮತ್ತು x - 7 ದ ಲಸ ಹೇಳ್ರಿ ಇವು ಎರಡರ ಗುಣಾಕಾರ इवेर गुणाकार अदक x + 4 इंटू x - 7 इस x + 4 इंटू x - 7 इस x + 4 एस्ट गुणाकार x + 4 इंटू x - 7 बरतती अंदर इले x - 7 कमी अद x + 4 इेदी मेलगढ़ अंशक ना x - 7 गुणाकार अदक x + 4 इडू x - 7 गुणाकार ಈ ಕಡೆ x - 7 ಬಿಡಬೇಕು ಈ ಕಡೆ x + 4 ಇಂದ ಗುಣಾಕಾರ ಮಾಡಬೇಕು ಇಸ್ ಈಕ್ವಲ್ ಟು 11/30 ಇನ್ನು ನೆಕ್ಸ್ಟ್ x - 7 ಒಂದಲೇ x - 7 ಇದು ಗುಣಾಕಾರ ಮಾಡಿದಾಗ ಇಲ್ಲಿ ಮೈನಸ್ ಚಿಹ್ನೆ ಅದ ಅದಕ್ಕೆ ಮೈನಸ್ ಇಂಟು ಬ್ರಾಕೆಟ್ ಹಾಕಬೇಕು ಯಾಕಂದ್ರೆ ಮೈನಸ್ ಅದ ಮುಂಚೆನ ಬದಲಿ ಆಗ್ತದ ಮೈನಸ್ ಇಂಟು ಬ್ರಾಕೆಟ್ x + 4 x + 4 ಒಂದಲೇ x + 4 ಇಸ್ ಈಕ್ವಲ್ ಟು 11/30 ಆಯ್ತು ನೆಕ್ಸ್ಟ್ ಈಗ ಇಲ್ಲಿ x - 7 ಅದ ಹಂಗದ ಹಾಗೆ ಹೇಳ್ರಿ ಇಲ್ಲಿ ಚಿನ್ ಗುಣಾಕಾರ ಮಾಡೋಣ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 4 ಮೈನಸ್ x ಮೈನಸ್ 4 ಬತ್ತಿ ಇದು ಬ್ರಾಕೆಟ್ ಬಿಡಿಸಿದೆವು ಡಿವೈಡೆಡ್ ಬೈ ಇನ್ ಇನ್ x + 4 ಮತ್ತು x - 7 ಏನಬೇಕು ಗುಣಾಕಾರ ಮಾಡಬೇಕು ಗುಣಾಕಾರ ಮಾಡೋದು ಹೆಂಗ ಒಂದಸಲ x ಇಂದ ಗುಣಾಕಾರ x ಇಂಟು x x² ಪ್ಲಸ್ ಇಂಟು ಮೈನಸ್ ಮೈನಸ್ x ಇಂಟು 7 7x ಇನ್ನ x ಇಂದ ಎರಡಕ್ಕೆ ಗುಣಾಕಾರ ಮುಗಿತ ಈಗ ಈಗ 4 ಇಂದ ಗುಣಾಕಾರ ಮಾಡೋದು प्लस इंटू प्लस प्लस 4 × x 4x प्लस इंटू माइनस माइनस नाकुले 28 इज इक्वल टू 11/30 नेक्स्ट इन इली प्लस एक्स अद माइनस एक्स अद एरू ऐनबिड़ो क्यानसल आते कल 0 बंत प्लस एक्स माइनस एक्स एर हो इन उड़ीते माइनस नाक उल्दा इले माइनस नाक उल्दा एरू माइनस अदा आवेदन हेड़ोड़ एरू माइनस कूड़ी माइनस इडो अंदर ऐन कूड़ी हन माइनस हन डिवाइडेड बाय x² इटी इले माइनस 7x अद इ प्लस 4x अद प्लस माइनस बंद ऐनमुड़ी वकलन कल अदक 7x 4x कलोण 7x 4x कल 3x दौड अंकि चिन्ह माइनस दौड अंकि चिन्ह माइनस अद अद्क दौड अंकि चिन्ह अंदर 7x 3x 4x कलबे 7x 4x कलदा दौड अंकि चिन्ह इडबेकंद्रे 7 रल्ली 4 कलद्रे 3 7 रल्ली 4 कलदाग 3 7 रल्ली 4 कलदाग 3 उळितु दौड अंकि चिन्ह माइनस अद माइनस 3x माइनस 28 माइनस 28 अरे x² इटे 7x 4x माइनस 3x माइनस 28 इज इक्वल टू 11/30 आती इन नेक्स्ट ओरे गुणाकार आवश्यकता हन 11/30 एडगड़े तक बंद याकंद्रे अंश 11 अद 11 के 11 कड़ता होता 30 कड़ी एडगड़े तक बंद अद संपूर्ण 11/30 नोड़ एडगड़े स्थलांतरण आवेन नोड़ी माइनस 11 हेद हाँ इंटू 30/11 या वृत्क्रम आगत 11/30 30/11 इज इक्वल टू कड़े कड़ तबिड़ या कड़े x² - 3x - 28 कड़े तबिड़ आव x² - 3x - 28 इतु नेक्स्ट इन इले छेद होली 11 11 11 अंदर 11 छेद उल्ते माइनस मूव माइनस इंटू प्लस माइनस 30 माइनस 30 नेक्स्ट ई कड़े x² - 3x - 28 उल्ती नेक्स्ट इतू माइनस 30 बलगड़े स्थलांतरण आव माइनस 30 कड़े बंद प्लस 30
ಅದಕ್ಕೆ ಎಕ್ಸ್ ಸ್ಕ್ವೇರ್ ಹೆಂಗದ ಹಾಗೆ ಇಡ್ರಿ ಮೈನಸ್ ಮೂರು ಎಕ್ಸ್ ಹಂಗದ ಹಂಗೆ ಇಡ್ರಿ ಮೈನಸ್ ಇಪ್ಪತ್ತೆಂಟದ ಹಂಗೆ ಇಡ್ರಿ ಮೈನಸ್ ಮೂವತ್ತೈದು ಈ ಕಡೆ ಬಂದ್ರೆ ಪ್ಲಸ್ ಮೂವತ್ತು ಈಕ್ವಲ್ ಟು ಜೀರೋ ಆಯಿತು. ಇನ್ನು ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಹಾಗೆ ಇಡ್ರಿ ಮೈನಸ್ ಮೂರು ಎಕ್ಸ್ ಹಂಗೆ ಇಡ್ರಿ ಯಾಕಂದರೆ ಇವು ವಿಜಾತಿ ಪದಗಳದಾವ ಇವು ಹಾಗೆ ಇಡಬೇಕು. ಇಲ್ಲಿ ಇವು ಅಂಕಿ ಅದ ನೋಡಿ ಇದು ಮೂವತ್ತು ಮೈನಸ್ ಇಪ್ಪತ್ತೆಂಟು ಅಂಕಿಗಳದಾವ ಮೂವತ್ತರಲ್ಲಿ ಇಪ್ಪತ್ತೆಂಟನ್ನು ಕಳೀರಿ ಮೂವತ್ತೆಂಟರ ಇಪ್ಪತ್ತು ಕಳ್ಕೊಂಡ್ರೆ ಎರಡು ಯಾಕಂದರೆ ಇದು ಮೈನಸ್ ಅದ ಇದು ಪ್ಲಸ್ ಅದ ಒಂದು ಪ್ಲಸ್ ಒಂದು ಮೈನಸ್ ಬಂದಾಗ ಕಳಿಬೇಕು. ಮೂವತ್ತರಲ್ಲಿ ಇಪ್ಪತ್ತೆಂಟು ಕಳೆದ್ರೆ ಎರಡು ಮೂವತ್ತರ ಚಿನ್ನ ಪ್ಲಸ್ ಅದ ಪ್ಲಸ್ ಈಜ್ವಲ್ ಟು ಜೀರೋ ದೊಡ್ಡದರಲ್ಲಿ ಸಣ್ಣದನ್ನು ಕಳೆದು ದೊಡ್ಡ ಅಂಕಿ ಚಿನ್ನ ಪ್ಲಸ್ ಟು ಈಜ್ವಲ್ ಟು ಜೀರೋ ಆಯಿತು. ಇದು ವರ್ಗ ಸಮೀಕರಣದ ಆದರ್ಶ ರೂಪ ಕೊಟ್ಟು ನಾವು ಯಾವುದೇ ಸಮೀಕರಣ ಕೊಟ್ಟಾಗ ಅದನ್ನು ನಾವು ಈ ರೀತಿ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ತರ್ಕೋಬೇಕು. ಮೊದಲು ಎಕ್ಸ್ ಸ್ಕ್ವೇರ್ ಪದ ಆನಂತರ ಎಕ್ಸ್ ಪದ ಆನಂತರ ಅಂಕಿ ಪದ ಈಜ್ವಲ್ ಟು ಜೀರೋ ಈ ರೀತಿ ಬರಬೇಕು. ಯಾವುದೇ ರೀತಿ ಕೊಟ್ಟರು ಕೂಡ ಆ ಯಾವ ಕ್ರಿಯೆಗಳಿರ್ತಾವಲ್ಲ ಆ ಕ್ರಿಯೆಗಳನ್ನು ಮಾಡಿ ಸಂಕ್ಷಿಪ್ತ ಮಾಡ್ಕೋತ ಏನ್ಬೇಕು ಲಾಸ್ಟಿಗೆ ನಾವು ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ನಾವು ತರಬೇಕು. ಇಲ್ಲಿ ಈಗ ತಂದೆವು ಈಗ ಸೂತ್ರವನ್ನು ಅನ್ವಯಿಸೋಣ. ಅಲ್ಲಿ ಮೊದಲು ಇಲ್ಲಿ ಇಲ್ಲಿ ಎ ಅಂದರೆ ಎಷ್ಟದ ಎ ಅಂದರೆ ಎಕ್ಸ್ ಸ್ಕ್ವೇರ್ ಸಗುಣಕ್ಕೆ ಏನೋ ಏನಿಲ್ಲ ಅಂದ್ರೆ ಒಂದಿರ್ತದೆ ಎ ಅಂದರೆ ಪ್ಲಸ್ ಒಂದು. ಬಿ ಅಂದರೆ ಎಷ್ಟದ ಹೇಳ್ರಿ ಹೇಳ್ರಿ ಎಷ್ಟದ ಎಷ್ಟು ಹೇಳ್ರಿ ಮೈನಸ್ ತ್ರೀ ಎಕ್ಸ್ ಸಗುಣಕ ಮೈನಸ್ ತ್ರೀ. ಸಿ ಅಂದರೆ ಎಷ್ಟದ ಹೇಳ್ರಿ ಹೇಳ್ರಿ ಎಷ್ಟದ ಪ್ಲಸ್ ಟು ಅದ. ವೆರಿ ಗುಡ್. ಎ ಸಿಕ್ತು ಬಿ ಗೊತ್ತಾಯ್ತು ಸಿ ಗೊತ್ತಾಯ್ತು. ಇನ್ನು ಸೂತ್ರ ಎಕ್ಸ್ ಈಕ್ವಲ್ ಟು ಹೇಳ್ರಿ ಹೇಳ್ರಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವಯರ್ ಮೈನಸ್ ಫೋರ್ ಇ ಸಿ ಡಿವೈಡ್ ಬೈ ಟೂ ಎ. ಇದರಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ. ಇಲ್ಲಿ ಸೂತ್ರದಾಗ ಮೈನಸ್ ಅದು ಮೈನಸ್ ಹಂಗೆ ಇಟ್ರಿ ಇದು ಅಂಕಿ ಜೋಡಿ ಬಂದಂಥ ಮೈನಸ್ ಮೈನಸ್ ಇಂಟು ಬ್ರಿಕೆಟ್ ಮೈನಸ್ ತ್ರೀ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ತ್ರೀ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಅಂದರೆ ನಾಲ್ಕು ಗುಂಡ್ಲೆ ಎ ಅಂದರೆ ಒಂದು ಬಿ ಅಂದರೆ ಪ್ಲಸ್ ಎರಡು ನಾಲ್ಕು ಗುಂಡ್ಲೆ ಒಂದು ಗುಂಡ್ಲೆ ಎರಡು ಡಿವೈಡ್ ಬೈ ಟೂ ಎ ಅಂದರೆ ಎರಡು ಗುಂಡ್ಲೆ ಒಂದು. ನೆಕ್ಸ್ಟ್ ಇನ್ನು ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ಪ್ಲಸ್ ಆರ್ ಮೈನಸ್ಸಿನೇ ಹಂಗೆ ಹೇಳ್ರಿ ಇದು ಮೂರು ಮೂರಲೆ ಒಂಬತ್ತು. ಇಲ್ಲಿ ಮೈನಸ್ ಅದು ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕೊಂದೇ ನಾಲ್ಕೊಂದೇ ನಾಲ್ಕು ನಾಲ್ಕೆರಡೆ ಎಂಟು ನಾಲ್ಕೆರಡೆ ಎಂಟು ಎಕ್ ಇದು ತಳಗ ಎರಡೊಂದೇ ಎರಡು ಎಕ್ಸ್ ಈಕ್ವಲ್ ಟು ತ್ರೀ ಪ್ಲಸ್ ಆರ್ ಮೈನಸ್ ನೈನ್ ಮೈನಸ್ ಏಟ್ ಆಯ್ತು. ಇದು ಒಂಬತ್ತು ಮೈನಸ್ ಒಂಬತ್ತು ಮೈನಸ್ ಎಂಟಾಯಿತು. ನೆಕ್ಸ್ಟ್ ಇನ್ನು ಎಕ್ಸ್ ಈಕ್ವಲ್ ಟು ತ್ರೀ ಹಂಗದ ಹಂಗೆ ಹೇಳ್ರಿ ಪ್ಲಸ್ ಆರ್ ಮೈನಸ್ ಒಂಬತ್ತರಲ್ಲಿ ಎಂಟನ್ನು ಕಳೀರಿ ಎಷ್ಟು ಒಂದು. ಹಾಂ ಒಂದುವರೆಗೂ ಸ್ಕ್ವೇರ್ ರೂಟ್ ಆಫ್ ಒನ್ ಡಿವೈಡ್ ಬೈ ಟೂ ಆಯಿತು. ನೆಕ್ಸ್ಟ್ ಇನ್ನು ತ್ರೀ ಎಕ್ಸ್ ಈಕ್ವಲ್ ಟು ತ್ರೀ ಪ್ಲಸ್ ಆರ್ ಮೈನಸ್ ಒಂದರ ವರ್ಗ ಮೂಲ ಎಷ್ಟು ಒಂದೇ ಅದಕ್ಕೆ ತ್ರೀ ಪ್ಲಸ್ ಆರ್ ಮೈನಸ್ ಒನ್ ಡಿವೈಡ್ ಬೈ ಟೂ ಆಯಿತು. ಇನ್ನು ಇಲ್ಲಿ ಎರಡು ಬೆಲೆ ಅದ ಒಂದು ಪ್ಲಸ್ ಅದ ಒಂದು ಮೈನಸ್ ಅದ ಎರಡು ಹೊಡ್ಕೊಂಬಿಡೋಣ. ಎಕ್ಸ್ ಈಕ್ವಲ್ ಟು ತ್ರೀ ಪ್ಲಸ್ ಒನ್ ಡಿವೈಡ್ ಬೈ ಟೂ ಒಂದು ಸಲ ಪ್ಲಸ್ ತೊಗೊಂಡಿನಿ ಆರ್ ಎಕ್ಸ್ ಈಕ್ವಲ್ ಟು ತ್ರೀ ಮೈನಸ್ ಒನ್ ಡಿವೈಡ್ ಬೈ ಟೂ ಒಂದು ಸಲ ಮೈನಸ್. ನೆಕ್ಸ್ಟ್ ಇನ್ನು ಮೂರು ಒಂದು ಕೂಡಿಸ್ರಿ ಸಂಕ್ಷಿಪ್ತ ಮಾಡಿರಿ ನಾಲ್ಕು ಡಿವೈಡ್ ಬೈ ಟೂ ಆಯಿತು. ಅಥವಾ ಇಲ್ಲಿ ಎಕ್ಸ್ ಈಕ್ವಲ್ ಟು ಮೂರಾಗಿ ಒಂದು ಕಳೀರಿ ಎರಡು ಡಿವೈಡ್ ಬೈ ಎರಡು ಆಯಿತು. ಇಲ್ಲಿ ಕಟ್ತಾ ಬಿಡ್ರಿ ಎರಡು ಒಂದಲೇ ಎರಡು ಎರಡು ಎರಡೇ ನಾಲ್ಕು ಎರಡು ಎಕ್ಸ್ ಈಕ್ವಲ್ ಟು ಎರಡು. ಇಲ್ಲಿ ಕಟ್ತಾ ಬಿಡ್ರಿ ಎರಡು ಒಂದಲೇ ಎರಡು ಎರಡು ಒಂದೇ ಎರಡು ಎಕ್ಸ್ ಈಕ್ವಲ್ ಟು ಒಂದು ಎಕ್ಸ್ ಈಕ್ವಲ್ ಟು ಟು ಆರ್ ಎಕ್ಸ್ ಈಕ್ವಲ್ ಟು ಒನ್ ಮೂಲಗಳು ಎರಡು ಮತ್ತು ಒಂದು. ಈ ರೀತಿ ಸೂತ್ರ ಸಹಾಯದಿಂದ ಕೊಟ್ಟಂಥ ಸಮೀಕರಣದ ಮೂಲಗಳನ್ನು ನಾವು ಕಂಡುಹಿಡಿಬೇಕು. ಈ ವಿಡಿಯೋವನ್ನು ಪದೇ ಪದೇ ನೋಡಿ ಇದನ್ನು ಪ್ರಾಕ್ಟೀಸ್ ಮಾಡಿ ಬೇರೆ ಲೆಕ್ಕಗಳನ್ನು ಕೂಡ ಇದೇ ರೀತಿ ಬಿಡಿಸ್ಬೇಕು. ಈ ವಿಡಿಯೋ ಲೈಕ್ ಆದರೆ ಎಲ್ಲರಿಗೂ ಶೇರ್ ಮಾಡಿ ತಪ್ಪದೇನು ಮಾಡಿರಿ ಸಬ್ಸ್ಕ್ರೈಬ್ ಆಗಿ.